सूतावद्यं सुखचितिमयैर्मङ्गलैर्युक्तमङ्गै सानाथ्यन्नो विदधदधिकम् ब्रह्मनारायणाख्यम् भूषारत्नम् भुवनवलयस्याखिलाश्चर्यरत्नम् लीलारत्नम् जलधिदुहितुर्देवतामौलिरत्नम् चिन्तारत्नम् जगति भजताम् सत्सरोजद्युरत्नम् कौसल्यायावसतु मम हृन्मण्डले पुत्ररत्नम् आपादमौलिपर्यन्तम् गुरूणामाकृतिम् स्मरेत् तेन विघ्नाः प्रणश्यन्ति सिद्ध्यन्ति च मनोरथाः. श्रीगुरुभ्यो नमः. ಇವತ್ತಿನ ಈ ಅದ್ಭುತವಾದ ಸಮಾರಂಭದಲ್ಲಿ ನಾವ್ಯಾಕೆ ಬಂದು ಕೂತಿದ್ದೇವೆ ಅಂತ ನಮಗೆ ಆಶ್ಚರ್ಯ ಆಗ್ತಾ ಇತ್ತು. ಯಾಕೆ ಅಂದರೆ ಪರಮಪೂಜ್ಯರಾದ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು ನಮಗೆ ಹೆಚ್ಚೇನೂ ಪರಿಚಿತರಲ್ಲ. ಅವರಲ್ಲಿ ನಾವು ಅಧ್ಯಯನ ಮಾಡಿದ್ದು ಅಲ್ಲ. ಅವರ ಕೈಕರಿಯನ್ನು ಕೂಡ ಮಾಡತಕ್ಕಂಥ ಭಾಗ್ಯನೂ ಅದು ನಮಗೆ ಸಿಕ್ಕಿದ್ದಿಲ್ಲ. ಆದರೆ ಇದೊಂದು ಭಾಗ್ಯ ನಮಗೆ ಬಂದಿದೆ ಇವತ್ತು ಈ ಸಭೆಯಲ್ಲಿ, ಈ ಶತಮಾನೋತ್ಸವದಲ್ಲಿ ನಾಲ್ಕು ಮಾತುಗಳನ್ನು ಹೇಳ್ತಕ್ಕಂಥ ಒಂದು ಭಾಗ್ಯ ಬಂದದ್ದು. ಅದು ಅತ್ಯಂತ ಆಶ್ಚರ್ಯವೂ ಆಗ್ತಾ ಇದೆ, ನಮಗೆ ಸಂದೇಹವೂ ಕೂಡ ಬರ್ತಾ ಇದೆ. ಒಂದು ದಿವಸ ಪೂಜ್ಯರಾದ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಭೇಟಿಯಾದಾಗ ಸತ್ಯಪ್ರಮೋದ ತೀರ್ಥರ ಗುರುಗಳ ಶತಮಾನೋತ್ಸವವನ್ನು ಆಚರಿಸ್ತಾ ಇದ್ದೀವಿ, ಅದರ ಸಮಾರೋಪ ಸಮಾರಂಭದಲ್ಲಿ ಅವಶ್ಯ ನೀವು ಬಂದು ಪಾಲ್ಗೊಳ್ಳಬೇಕು ಅಂತ ಹೇಳಿದಾಗ ಒಂದೇ ಮಾತಿಗೆ ನಾನು ಹೂ ಅಂದೆ. ಯಾಕೆ ಅಂದರೆ ಶ್ರೀಹರ್ಷ ಒಂದು ಮಾತು ಹೇಳ್ತಾನೆ. ನೈಷಧ ಅಂತ ಒಂದು ಕಾವ್ಯ ಬರೆದಿದ್ದಾನೆ, ಅದ್ಭುತವಾದ ಕಾವ್ಯ. ಶ್ರೀಹರ್ಷ ಹೇಳ್ತಾನೆ, ವಾಗ್ಜನ್ಮ ವೈಫಲ್ಯ ಮಸಶ್ಯ ಶಲ್ಯಂ ಗುಣಾದ್ಭುತೇ ವಸ್ತುನಿ ಮೌನಿತಾ ಚೇತ್. ಗುಣಾದ್ಭುತೇ ವಸ್ತುನಿ ಮೌನಿತಾ ಚೇತ್, ಗುಣಾದ್ಭುತವಾದ ಒಂದು ವಸ್ತು ಇದ್ದಾಗ, ಗುಣಾದ್ಭುತರಾಗಿರತಕ್ಕಂಥ ವ್ಯಕ್ತಿಗಳಿದ್ದಾಗ ಅವರ ವಿಷಯದಲ್ಲಿ ನಾವು ಮಾತಾಡದೆ ಮೌನ ತಾಳಿದರೆ, ಪ್ರಶಂಸೆಗೆ ಯೋಗ್ಯರಾದವರನ್ನು ಪ್ರಶಂಸೆ ಮಾಡದೆ ಹೋದರೆ ಆವಾಗ ವಾಗ್ಜನ್ಮ ವೈಫಲ್ಯಂ ಅಸಹ್ಯ ಶಲ್ಯಂ, ಅವನಿಗೆ ವಾಗೇಂದ್ರಿಯ ಕೊಟ್ಟದ್ದು ವಿಫಲ ಅಂತ ಆಗ್ತದೆ. ಅದೊಂದು ಮುಳ್ಳು ನಾಲಿಗೆಗೆ ಮುಳ್ಳು ಚುಚ್ಚಿದ್ರೆ ಹೇಗೋ, ಕಂಟಕ ಹೇಗೋ ಹಾಗಾಗ್ತದೆ. ವಾಗ್ಜನ್ಮ ವೈಫಲ್ಯಂ ಅಸಹ್ಯ ಶಲ್ಯಂ ಗುಣಾದ್ಭುತೇ ವಸ್ತುನಿ ಮೌನಿತಾಚೆ. ಇದು ನನಗೆ ತಲೆಯಲ್ಲಿತ್ತು. ಇಂಥ ಗುಣಾದ್ಭುತರಾದ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರ ಬಗ್ಗೆ ನಾಲ್ಕು ಮಾತು ಆಡಲೇಬೇಕು, ಆವಾಗ ನಮ್ಮ ವಾಕ್ ಸಾಫಲ್ಯ. ಇಲ್ಲದೆ ಇದ್ರೆ ಅದೊಂದು ಮುಳ್ಳು ಅಂತ ಆಗ್ತದೆ, ಬಾಯಿಯಲ್ಲಿ ಬಾಯಿ ಹುಟ್ಟಿದ್ದ ಹಾಗೆ. ಆದ್ದರಿಂದ ಮಾತಾಡಬೇಕು ಅಂತಿತ್ತು. ಆದರೆ ಇಂಥ ಸಂದರ್ಭ ಸಿಕ್ಕರೆ ತಾನೇ ಮಾತಾಡೋದು. ಎಲ್ಲೋ ಯಾರನ್ನೋ ಕೂಡಿಸ್ಕೊಂಡು ಹೀಗೆ ಉಪನ್ಯಾಸ ಮಾಡಲಿಕ್ಕೆ ಆಗ್ತದೇನು? ಆದ್ದರಿಂದ ಒಂದೇ ಮಾತಿಗೆ ಪೂಜ್ಯರಾದ ಸತ್ಯಾತ್ಮ ತೀರ್ಥರು ಹೇಳಿದಾಗ ಇದೊಂದು ಭಾಗ್ಯ ಅಂತ ಒಪ್ಪಿಕೊಂಡೆ. ಆದರೆ ಎರಡನೇ ಸಮಸ್ಯೆ, ಏನು ಮಾತಾಡಬೇಕು? ಅವರ ಪರಿಚಯ ಜಾಸ್ತಿ ಇಲ್ವಲ್ಲ ನಮಗೆ, ಬೇರೆ ಕಡೆ ಬೆಳೆದವರು, ಪರಿಚಯ ಜಾಸ್ತಿ ಇಲ್ಲ. ಆದರೂ ಕೂಡ ಪರಿಚಯ ಬೇಕಾಗಿಲ್ಲ. ಮಧು ಮಧುಕರ ರಾಜೋ ನಿಷ್ಪತನ್ ಪೌಷ್ಪಮಾಪ್ತು ನನು ಪರಿಚಯ ಹೀನ ಕಾನನೆ ಪಿ ಪ್ರಭು ಸ್ಯಾತ್. ದುಂಬಿಗೆ ದುಂಬಿ ದುಂಬಿ ಅಂತ ನೋಡಿ ಆ ಮಧುಕರ, ಆ ದುಂಬಿ ಕಾಡಲ್ಲಿ ಎಲ್ಲಿ ಪುಷ್ಪ ಇರ್ತದೆ ಅಲ್ಲಿ ಹೋಗ್ತದೆ. ಅದಕ್ಕೆ ಪರಿಚಯ ಬೇಕಾಗಿಲ್ಲ, ಯಾರೂ ಉಪದೇಶ ಮಾಡಬೇಕಾಗಿಲ್ಲ. ಈ ದಿಕ್ಕಿಗೆ ಹೋಗು, ಇಲ್ಲಿ ನಿನಗೆ ಪುಷ್ಪ ಸಿಗ್ತದೆ ಅಂತ. ಮಧು ಮಧುಕರ ರಾಜ ನಿಷ್ಪತನ್ ಪೌಷ್ಪಮಾಪ್ತು ನನ್ನ ಪರಿಚಯ ಹೀನ ಕಾನನೇಪಿ ಪ್ರಭುಸ್ಯ ಅಂತ. ಮಧುವ್ರತದ ಸ್ವಭಾವ ನಮ್ಮದು. ಎಲ್ಲಿ ಪುಷ್ಪ ಇರ್ತದೆ, ಎಲ್ಲಿ ರಸ ಇರ್ತದೆ, ಅದನ್ನು ಹೀರಬೇಕು ಅನ್ನುವಂತಹ ಪ್ರವೃತ್ತಿ. ಆದ್ದರಿಂದ ಸತ್ಯಪ್ರಮೋದ ತೀರ್ಥರ ಬಗ್ಗೆ ಅವರಲ್ಲಿ ಅಧ್ಯಯನ ಮಾಡಿದವರಿಗೆ ಎಷ್ಟು ಪರಿಚಯ ಇದೆಯೋ ಸ್ವಲ್ಪ ಹೆಚ್ಚು ಕಡಿಮೆ ನನಗೂ ಅಷ್ಟು ಪರಿಚಯ ಇದೆ. ಯಾಕೆ ಅಂತಂದರೆ ಮೊದಲಿನಿಂದ ಅಧ್ಯಯನ ಮಾಡದೇ ಇದ್ದರೂ ಕೂಡ ಅವರ ಬಗ್ಗೆ ಜಿಜ್ಞಾಸೆ, ಅವರ ವ್ಯಕ್ತಿತ್ವ ಸ್ವಲ್ಪ ಸ್ವಲ್ಪ ಕೇಳಿ ಅದರ ಬಗ್ಗೆ ವಿಶೇಷ ಪ್ರಯತ್ನ ಪಟ್ಟು ತಿಳ್ಕೊಂಡಿದ್ದೇನೆ.
ನಾವು ಅಲ್ಲಿದ್ದರೂ ಕೂಡ ನಮ್ಮ ಮಾತಾಮಹರು ಉತ್ತರಾದಿ ಮಠದಲ್ಲೇ ಇದ್ರು. ನಮ್ಮ ಅವರೆಲ್ಲ ಉತ್ತರಾದಿ ಮಠದವರು. ನಮ್ಮ ಮಾತಾಮಹರು, ನಮ್ಮ ಅಪ್ಪಚಿ ಗಂಡ ನಮ್ಮ ಚಿಕ್ಕಪ್ಪ ಅವರು ಕೂಡ ಸತ್ಯಪ್ರಮೋದ ತೀರ್ಥರಿಗೆ ನೀರು ಹಾಕುವ ಕೆಲಸದಲ್ಲಿ ಇದ್ರು. ಇಲ್ಲಿ ಬಂದಾಗೆಲ್ಲ ನಮ್ಮ ಮನೆಗೆ ಬರಬೇಕು, ಅವರು ಹೇಳಬೇಕು ಸುದ್ದಿಗಳನ್ನ. ಈ ರೀತಿ ಬಹಳ ಕುತೂಹಲ ಉಂಟಾಗಿ ಸಾಕಷ್ಟು ವಿಚಾರ ತಿಳ್ಕೊಂಡಿದ್ದೀನಿ. ಆದ್ರಿಂದ ಇಲ್ದಿದ್ರೆ ನಾನು ಸಣ್ಣ ವ್ಯಕ್ತಿನೇ. ವಹಂಸ ವಂಶ ಪ್ರಭವ ಸುಮೇರು ಸತ್ಯಪ್ರಮೋದೋ ಯತಿವರ್ಯ ಮಾನ್ಯ ವಾಹಂ ತದೀಯಾಂಘ್ರಿ ರಜಕಣೇನಾಪ್ಯತುಲ್ಯ ವೃತ್ತಿ ಪರಮಾಣುತುಲ್ಯ. ಹಂಸ ವಂಶ ಪ್ರಭವ ಸುಮೇರು. ಹಂಸ ಅಂತಂದ್ರೆ ಸನ್ಯಾಸಿಗಳು ಅಂತ ಅರ್ಥ. ಸೂರ್ಯ ಅಂತಲೂ ಅರ್ಥ ಇದೆ, ಸನ್ಯಾಸಿಗಳು ಅಂತ ಅರ್ಥ ಇದೆ. ಹಂಸ ವಂಶ ಪ್ರಭವ ಸುಮೇರು, ಮೇರು ಪರ್ವತದಂತಹ ವ್ಯಕ್ತಿತ್ವ ಅವರದ್ದು. ಸತ್ಯಪ್ರಮೋದೋ ಯತಿವರ್ಯ ಮಾನ್ಯ ನಾನು ಕ್ವಾಹಂ ತದೀಯಾಂಘ್ರಿ ರಜ ಕಣೇನಾ ಪ್ಯತುಲ್ಯ ವೃತ್ತಿ. ಅವರ ಪಾದದ ಧೂಳಿನ ಒಂದು ಕಣದ ಯೋಗ್ಯತೆ ಇಲ್ಲದೆ ಇರತಕ್ಕಂಥವರು ನಾವು. ಪರಮಾಣು ತುಲ್ಯ, ಅವರು ಮೇರು ಸದಸ್ಯರಾದರೆ ನಾವು ಪರಮಾಣು ಸದಸ್ಯರು. ಅಂಥ ವ್ಯಕ್ತಿತ್ವ ನಮ್ಮದು. ಆದರೂ ಕೂಡ ನಮ್ಮ ವಾತ್ಸಾಫಲ್ಯಕ್ಕೋಸ್ಕರ ಒಂದಿಷ್ಟು ವಿಷಯ ಹೇಳಬೇಕು ಅಂತ ಅಂದುಕೊಂಡಿದ್ದೇನೆ. ಸಮಯ ಬಹಳ ಕಡಿಮೆ ಇದೆ, ಆದ್ದರಿಂದ ಜಾಸ್ತಿ ಹೇಳಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಮಾತನ್ನ ತಿಳಿಸ್ತಾ ಇದ್ದೀನಿ. ಇದು ಈಗ ಸತ್ಯಪ್ರಮೋದ ತೀರ್ಥರ ಜನ್ಮ ಶತಮಾನೋತ್ಸವ ಅಂತ ನಡೀತಾ ಇದೆ. ಈ ಜನ್ಮ ಶತಮಾನೋತ್ಸವ ಇವತ್ತಲ್ಲ ನಡೀತಾ ಇರೋದು. ಅವರು ಯಾವತ್ತು ಹುಟ್ಟಿದ್ರೋ, ಯಾವತ್ತು ಭೂಮಿಯಲ್ಲಿ ಅವತಾರ ಮಾಡಿದ್ರೋ, ಯಾವತ್ತು ಭೂಮಿಗೆ ಬಂದ್ರೋ, ಅವತ್ತೇ ಶತಮಾನೋತ್ಸವ ಆಗಿಬಿಟ್ಟಿದೆ. ಗಾಬರಿ ಆಗ್ಬೇಡ್ರಿ, ಇದೇನಿದು ಅಂತ. ಅವರು ಹುಟ್ಟಿದ ದಿವಸವೇ ಶತಮಾನೋತ್ಸವ ಆಗಿದೆ. ಯಾಕೆ ಅಂದ್ರೆ ಯಶ್ಯ ಜನ್ಮ ದಿವಸೇ ಶತಮಾನಸ್ಯ ಉತ್ಸವೋ ಭವತಿ ಭಾಗವತಸ್ಯ ತಸ್ಯ ಜನ್ಮ ಶತಕೋತ್ಸವೋ ಭವೇ ನಾನ್ಯಥಾ ಶತಕ ಜೀವನ ಮಾತ್ರಾತ್. ಯಶ್ಯ ಜನ್ಮ ದಿವಸೇ ಶತಮಾನಸ್ಯ ಉತ್ಸವೋ ಭವತಿ ಭಾಗವತಸ್ಯ. ಜನ್ಮ ಶತಮಾನೋತ್ಸವ ಅಂದ್ರೆ ಏನು? ಸತ್ಯಪ್ರಮೋದ ತೀರ್ಥರ ಜನ್ಮ ಆದ ದಿವಸ ಶತಮಾನರಿಗೆ ಉತ್ಸವ ಆಯಿತು. ಶತಮಾನರು ಅಂದ್ರೆ ಯಾರು? ಶತಮಾನ ಶ್ರೀಮನ್ ಮಧ್ವಾಚಾರ್ಯ. ಶತಮಾನರು ಅಂದ್ರೆ ಮಧ್ವಾಚಾರ್ಯ. ಯಾಕೆ? ಶತಂ ಮಾನಾನಿ ಯಸ್ಮಿನ್ ಸಹ ಶತಮಾನ. ನೂರಾರು ಪ್ರಮಾಣಗಳು ಅವರ ತಲೆಯಲ್ಲಿ. ಅವರ ಗ್ರಂಥ ನೋಡಿದ್ರೆ ಅವರ ವಾಕ್ಯ ಕಡಿಮೆ, ಪ್ರಮಾಣ ವಾಕ್ಯನೇ ಜಾಸ್ತಿ. ಆದ್ರಿಂದ ಶತಮಾನ ಅಂತಂದ್ರೆ ಶತ ಅಂದ್ರೆ ನೂರಾರು, ಮಾನ ಪ್ರಮಾಣಗಳನ್ನು ಹೊಂದಿದಂಥವರು ತಲೆಯಲ್ಲಿ ಯಾರು? ಶ್ರೀಮನ್ ಮಧ್ವಾಚಾರ್ಯರು. ಸತ್ಯಪ್ರಮೋದ ತೀರ್ಥರು ಯಾವ ದಿವಸ ಹುಟ್ಟಿದರೋ ಅವತ್ತು ಬಹಳ ಸಂತೋಷ ಆದದ್ದು, ಉತ್ಸವ ಆದದ್ದು ಶ್ರೀಮನ್ ಮಧ್ವಾಚಾರ್ಯರಿಗೆ. ಯಾಕೆ ಅಂದ್ರೆ ನನ್ನ ಪೀಠದಲ್ಲಿ ವಿರಾಜಮಾನರಾಗಿ ನನ್ನ ತತ್ವವನ್ನ, ಮಾಧ್ವ ತತ್ವವನ್ನ ಜಗತ್ತಿಗೆ ಪ್ರಸಾರ ಮಾಡುವವರು ಒಬ್ರು ಹುಟ್ಟಿದ್ರು ಅಂತ ಬಹಳ ಸಂತೋಷಪಟ್ಟವರು ಮಧ್ವಾಚಾರ್ಯ. ಅದಕ್ಕೆ ಪುತ್ರೋತ್ಸವ ಅಂತಾರೆ ನೋಡ್ರಿ. ಮಗ ಹುಟ್ಟಿದ ಕೂಡಲೇ ಪುತ್ರೋತ್ಸವ ಅಂತಾರೆ. ಹೆಣ್ಮಕ್ಳು ಹುಟ್ಟಿದ್ರೆ ಯಾರು ಪುತ್ರೋತ್ಸವ ಅಂತ ಅನ್ನೋದಿಲ್ಲ. ಪುತ್ರೋತ್ಸವ ಅಂತ ಯಾರು ಅನ್ನೋದಿಲ್ಲ, ಹೆಣ್ಸಂಧಿ ಮಾಡಿ ಪುತ್ರೋತ್ಸವ ಅಂತ ಮಾತ್ರ ಅಂತ. ಅದು ಹೆಣ್ಮಕ್ಳು ಹುಟ್ಟಿದ್ರೆ ಸ್ವಲ್ಪ ರಾಗ ಎಳಿತಾರೆ. ಬೇಕಾದ್ರೆ ಯಾರು? ಹೆಣ್ಮಕ್ಳೆ, ಗಂಡಸರಲ್ಲ, ಅವರೇ ರಾಗ ಎಳಿತಾರೆ. ಸತ್ಯಧರ್ಮ ತೀರ್ಥರು ವಿನೋದಕ್ಕೊಂದು ಮಾತು ಹೇಳ್ತಾರೆ. ಸಂಭವೇ ಸ್ವಜನ ದುಃಖಕಾರಿಕ. ಹೆಣ್ಮಗು ಹುಟ್ಟಿದ್ರೆ ಸಂಭವೇ ಸ್ವಜನ ದುಃಖಕಾರಿಕ. ಹೆಣ್ಣು ಹುಟ್ಟುತ್ತಾ ಇಲ್ದಿದ್ರೆ ನಾನು ಸ್ವೀಟ್ ಕೇಳ್ತಿದ್ದೆ ಅಂತಾರೆ. ಮತ್ತೆ ಸಂಭವೇ ಸ್ವಜನ ದುಃಖಕಾರಿಕ ಸಂಪ್ರದಾನ ಸಮಯೇರ್ಥಹಾರಿಕ. ಕನ್ಯಾದಾನ ಮಾಡುವಾಗ ಇದ್ದದ್ದೆಲ್ಲ ಹೋಯ್ತು. ವರದಕ್ಷಿಣೆ ವರೋಪ್ಚಾರ ಸಂಪ್ರದಾನ ಸಮಯೇರ್ಥಹಾರಿಕ ಯೌವನೇಚ ಬಹುದೋಷಕಾರಿಕ. ಬೇಗ ಮದುವೆ ಮಾಡಿದ್ರು ಬಚಾವ್, ಇಲ್ಲ ಅಂತಂದ್ರೆ ಯೌವನೇಚ ಬಹುದೋಷಕಾರಿಕ. ದಾರಿಕಾ ಹೃದಯ ದಾರಿಕಾ ಪಿತುಹು. ದಾರಿಕಾ ಅಂದ್ರೆ ಮಗಳು, ಹೃದಯ ದಾರಿಕಾ ಪಿತುಹು. ಎದೆ ಹೊಡಿತಾಳೆ ಅಂತ, ಎದೆ ಹೊಡೆದ್ಬಿಡ್ತಾರೆ ಹೆಣ್ಣು ಹುಟ್ಟಿತು ಅಂತ ಇನ್ನು ತಮಾಷೆ ಹೇಳಿದೆ ಸತ್ಯಧರ್ಮ. ಆದ್ರೆ ಪುತ್ರ ಹುಟ್ಟಿದಾಗ ಪುತ್ರೋತ್ಸವ. ಸತ್ಯಪ್ರಮೋದ ತೀರ್ಥರ ಜನ್ಮ ಆದ ದಿವಸ ಮಧ್ವಾಚಾರ್ಯ ಬಹಳ ಸಂತೋಷ ಪಟ್ಟಿದ್ದಾರೆ. ಆಚಾರ್ಯರು ಹುಟ್ಟಿದಾಗ ಎಷ್ಟು ಸಂತೋಷ ಆಯ್ತು ದೇವತೆಗಳಿಗೆ. ಮಧ್ವಾಚಾರ್ಯ ಅವತಾರ ಮಾಡಿದಾಗ ಎಷ್ಟು ಸಂತೋಷ ಆಯ್ತು. ಮಧು ವಿಜಯದಲ್ಲಿ ಕೇಳ್ತೀರಿ, ಪ್ರಾಶ್ರಾವಿ ಕೌತುಕ ವಶೈರ್ಯ ಮಾನವ ಇಷ್ಟ. ದೇವಲೋಕದಲ್ಲಿ ವಾದ್ಯ ಮೊಳಗಿದಂತೆ ಮಧ್ವಾಚಾರ್ಯ ಅವತಾರ ಆದಾಗ.
ಸುರಲೋಕದಲ್ಲಿ ವಾರ್ತೆ ಮುಳುಗಿದ್ರೆ ಭೂಲೋಕದವರಿಗೆ ಕೇಳಿಸ್ತಂತೆ ಎಷ್ಟು ಜೋರಾಗಿ ಬಾರಿಸಿರ್ಬೋದು. ಇವತ್ತು ಜಾಗಂಟೆ ಬಾರಿಸು ಅಂದ್ರೆ ಮಲ್ಲಕ್ಕೆ ಬಾರಿಸು, ಪಕ್ಕದ ಮನೆಯವರು ಕೋರ್ಟ್ ಕೇಸ್ ಹಾಕ್ತಾರೆ ಅಂತ ಗಲಾಟೆ ಮಾಡ್ತಾರೆ. ನೀವು ಜಾಗಂಟೆ ಬಾರಿಸ್ತೀರಿ ನಮ್ಗೆ ಡಿಸ್ಟರ್ಬ್ ಆಗ್ತದೆ ಅಂತ. ದೇವತೆಗಳು ಮಧ್ವಾಚಾರ್ಯರ ಅವತಾರ ಆದಾಗ ಹೇಗೆ ಬಾರಿಸಿದ್ರು ಆ ಇದನ್ನ ವಾದ್ಯಘೋಷ ಹೇಗೆ ಮಾಡಿದ್ರು ಅಂತಂದ್ರೆ ಪ್ರಾಶ್ರಾವಿ ಕೌತುಕವ ಶೈರ್ಯ ಮಾನವೈಶ್ಚ ಅಂತ ಸೂಚನೆ ಆಗಿ ಸತ್ಯಪ್ರಮೋದ ತೀರ್ಥರು ಅವತಾರ ಮಾಡಿದಾಗ ಶ್ರೀಮದ್ ಆಚಾರ್ಯರಿಗೆ ಶತಮಾನಸ್ಯ ಉತ್ಸವ, ಯಾವಾಗ ಸತ್ಯಪ್ರಮೋದ ತೀರ್ಥರ ಜನ್ಮನ ಶತಮಾನಸ್ಯ ಉತ್ಸವ, ಅವರು ಹುಟ್ಟಿದ ದಿವಸವೇ ಮಧ್ವಾಚಾರ್ಯ ಉತ್ಸವ ಆಗಿ ಹೋಗಿಬಿಟ್ಟಿದೆ. ಈಗ 100 ವರ್ಷ ಆಯಿತು ಅಂತ ಉತ್ಸವ ಆಗ್ತದೆ. ಇಲ್ಲದೆ ಇದ್ರೆ ಸತ್ಯಪ್ರಮೋದರು ಹುಟ್ಟಿದ ದಿವಸ ಎಷ್ಟು ಮಂದಿ ಹುಟ್ಟಿದ್ದಾರೆ, ಎಲ್ರಿಗೂ ಯಾಕೆ ಈಗ ಜನ್ಮ ಶತಮಾನೋತ್ಸವ ಆಗ್ತಾ ಇಲ್ಲ? ಬೇಕಾದಷ್ಟು ಹುಟ್ಟಿದವರು ಯಾರು 200 ವರ್ಷ ಆದ್ರೆ ಎಲ್ರಿಗೂ ಶತಮಾನೋತ್ಸವ ಆಗ್ಲೇಬೇಕು. ಒಂದ್ ರೀತಿ ಶತಮಾನೋತ್ಸವ ಅಂತಲೇ ಯಾಕೆ ಆಗ್ತಾ ಇಲ್ಲ, ಯಾಕೆ ಹೀಗೆ ಮಾಡ್ತಾ ಇಲ್ಲ ಅಂತ ಕೇಳಿದ್ರೆ ಆ ಜನ್ಮ ಅಂತಂದ್ರೆ ಅಂಥದ್ದಾಗಿರ್ಬೇಕು. ಕೆಲವು ಸಲ ಬೈಯುವಾಗಿ ನಾವು ಕೇಳಿದ್ದೀವಿ, ಅದೆಲ್ಲ ಹೇಳಬಾರ್ದು ಆಧುನಿಕ ಭಾಷೆಯಲ್ಲಿ, ನಿನ್ ಜನ್ಮಕ್ಕಿಷ್ಟು ಬೆಂಕಿ ಹಾಕ ಅಂತ. ನಿನ್ ಜನ್ಮ ಇದು ಅಂಥದ್ದಾರೆ, ಜನ್ಮಕ್ಕೆ ಎಂಥ ಉತ್ಸವ ಬಂತು ನೋಡಿ, ಇದು ಜನ್ಮ ಅಂದ್ರೆ. ಜನ್ಮ ಕರ್ಮ ಚಮೆ ದಿವ್ಯಂ ಏವಂ ಯೋ ವೇದ್ಯ ತತ್ವತಃ ಅಂತಾರೆ. ಜನ್ಮ ಕರ್ಮ ಚಮೆ ದಿವ್ಯಂ, ಸತ್ಯಪ್ರಮೋದ ತೀರ್ಥರ ಜನ್ಮ ಅವರ ಕರ್ಮ ಸಾಮಾನ್ಯವಾದದ್ದಲ್ಲ, ದಿವ್ಯವಾದದ್ದು. ದಿವ್ಯ ಅಂದ್ರೆ ದಿವಸ್ತುತವು, ಸ್ತುತ್ಯವಾದದ್ದು, ಪ್ರಶಂಸಾರ್ಹವಾದ ಜನ್ಮ. ಆಚಾರ್ಯರು ಅವತಾರ ಮಾಡಿದಾಗ ಎಂಥ ಸುಭಿಸೂಚನೆ ಆಯಿತು, ಸತ್ಯಪ್ರಮೋದ ತೀರ್ಥರು ಅವತಾರ ಮಾಡಿದಾಗ ಅಂಥದ್ದೇನಾದರೂ ಆಗಿರಬಹುದು. ಆ ಮಹಾತಾಯಿಗೇ ಗೊತ್ತು, ಅವರನ್ನು ಹೆತ್ತಂತಹ ಮಹಾತಾಯಿ ಯಾರು ಅಂತ ಯಾರಿಗೂ ಪರಿಚಯ ಇಲ್ಲ. ಅವ್ರಿಗೆ ಗೊತ್ತು, ಅವರ ತಂದೆಗಳಿಗೆ ಗೊತ್ತು ಏನು ಸುಭಸೂಚನೆ ಆಯಿತು, ಏನು ಮಹೋತ್ಸವ ಆಯಿತು ಅಂತನ್ನೋದು. ಅಂಥ ಜನ್ಮ ಎತ್ತಿದ್ದಾರೆ. ಅದಕ್ಕೆ ಹೇಳ್ತಾರೆ ಸತ್ಯಪ್ರಮೋದ ತೀರ್ಥರಂಥವರು ಜನ್ಮ ಎತ್ತಿದ್ರೆ ಕುಲಂ ಪವಿತ್ರಂ, ಅವರ ಕುಲ ಪವಿತ್ರವಾಯಿತು, ಕುಲ ಪವಿತ್ರವಾಯಿತು, ಬ್ರಾಹ್ಮಣ ಕುಲ ಪವಿತ್ರವಾಯಿತು. ಜನನೀ ಕೃತಾರ್ಥ, ಆ ತಾಯಿ ಹೆಡದ ತಾಯಿ ಎಷ್ಟು ಕೃತಾರ್ಥಳಾದ್ಲು, ಅವರನ್ನು ಸ್ಮರಣೆ ಮಾಡಬೇಕು. ಇವಾಗ ತಿರುಪತಿ ಬೆಟ್ಟಕ್ಕೆ ಅಂಜನಾಚಲ ಅಂತ ಹೆಸರಿಟ್ರಂತೆ, ಹನುಮಂತಾಚಲ ಅಂತ ಇಡ್ಲಿಲ್ಲ, ಇಡಬಹುದಾಗಿತ್ತು ಹನುಮಗಿರಿ ಅಂತ ಇಡಬಹುದಾಗಿತ್ತು. ಬೆಂಗಳೂರಿನಲ್ಲಿ ಒಂದಿದೆ ಹನುಮಗಿರಿ, ಅಲ್ಲೂ ಇಡಬಹುದಾಗಿತ್ತು. ಆದ್ರೆ ಅಂಥ ಹನುಮಂತನನ್ನ ಜಗತ್ತಿಗೆ ಕೊಟ್ಟಂತಹ ತಾಯಿಯನ್ನು ಒಂದ್ಸಲ ನೆನಪು ಮಾಡ್ಕೊಳ್ಳಿ ಎಲ್ರು ಅಂತ ಹೇಳಿ ಅಂಜನಾದ್ರಿ ಅಂತ ಹೆಸರಿಟ್ರು, ಅಂಜನಾಚಲ ಅಂತ ಹೆಸರಿಟ್ರು. ಜನನೀ ಕೃತಾರ್ಥ, ಸತ್ಯಪ್ರಮೋದ ತೀರ್ಥರ ತಾಯಿ ಎಂಥ ಕೃತಾರ್ಥಳಾಗಿರ್ಬಹುದು ಅವರ ತಂದೆ ತಾಯಿಗಳು. ನಮಗೆ ನಮ್ಮ ಕುಲಕ್ಕೆ, ಬ್ರಾಹ್ಮಣ ಕುಲಕ್ಕೆ ಎಷ್ಟು ಹೆಮ್ಮೆ, ಇಂಥ ಒಬ್ಬರು ವ್ಯಕ್ತಿಗಳು ಹುಟ್ಟಿದ್ರು ಅಂತ ನಮ್ಮ ಕುಲಕ್ಕೆ ಎಷ್ಟು ಹೆಮ್ಮೆ ಇದೆ. ಕುಲಂ ಪವಿತ್ರಂ ಜನನಿ ಕೃತಾರ್ಥ ವಸುಂಧರ ಪುಣ್ಯವತಿ ಏನ ಪುಣ್ಯವತಿ ಚ ಏನ ತೇನ, ಈ ಭೂಮಿಯು ಕೂಡ ಎಷ್ಟು ಪುಣ್ಯವಂತವಾಯಿತು. ಅಂಥ ವ್ಯಕ್ತಿಗಳು ಕೃಣ್ವಂತೋ ವಿಶ್ವ ಆರ್ಯಂ ಅಂತ ಇಡೀ ಪ್ರಪಂಚವನ್ನೇ ಆರ್ಯಂ ಕೃಣ್ವಂತಹ ಎಂಥ ಸನ್ಮಾರ್ಗದಲ್ಲಿ ನಡೆಸುವಂಥವರು ಇಂಥ ವ್ಯಕ್ತಿಗಳ ಜನ್ಮ. ಆದ್ದರಿಂದಲೇ ಜನ್ಮ ಶತಮಾನೋತ್ಸವ ಅಂತನ್ನೋದು ನಡೀತಾ ಇದೆ. ಹುಟ್ಟುತ್ತೀವಿ ಬೇರೆಯವರು ಕೂಡ, ಜಾಯಂತೆ ಚ ಮ್ರಿಯಂತೆ ಚ ಮಾದೃಶಃ ಕ್ಷುದ್ರ ಜಂತವ, ಇಲ್ಲವರು ಹುಟ್ಟುತ್ತಾ ಇರ್ತಾರೆ ಸಾಯ್ತಾ ಇರ್ತಾರೆ, ಅದು ಲೆಕ್ಕಕ್ಕೆಲ್ಲ. ಆ ಜನ್ಮ ಕರ್ಮ ಮುಖ್ಯ ಅಲ್ಲ, ಯಾರ ಜನ್ಮದಿಂದ ಎಷ್ಟೋ ಜನರ ಪುನರ್ಜನ್ಮ ನಾಶ ಆಗ್ಬೇಕು. ಸತ್ಯಪ್ರಮೋದ ತೀರ್ಥರ ಜನ್ಮ ಆಯಿತು, ಎಷ್ಟೋ ಜೀವರಾಶಿಗಳಿಗೆ ಪುನರ್ಜನ್ಮ ಹೋಯಿತು ಅವರ ಜನ್ಮದಿಂದ. ಅವರು ಏನು ಕರ್ಮ ಮಾಡಿದ್ರು, ಸತ್ಯಪ್ರಮೋದ ತೀರ್ಥರು ಏನು ಕರ್ಮ ಮಾಡಿದ್ರು, ಅವರು ಮಾಡಿದ ಕರ್ಮದಿಂದ ನಮ್ಮೆಲ್ಲರ ಎಷ್ಟೋ ಜನರ ಕರ್ಮಕ್ಷಯ ಆಯಿತು. ಕರ್ಮಕ್ಷಯಸ್ತಥೋತ್ಕ್ರಾಂತಿ ಮಾರ್ಗೋ ಭೋಗಶ್ಚ, ಕರ್ಮಕ್ಷಯ ಆಯಿತು. ಅಂಥ ಜನ್ಮ ಕರ್ಮಚ ಮೇ ದಿವ್ಯಂ ಅಂತ ಹೇಳಿದಂತೆ ಅವರ ಜನ್ಮ ಅಂಥದ್ದು, ಅವರ ಕರ್ಮ ಅಂಥ. ಆದ್ದರಿಂದಲೇ ಜನ್ಮ ಶತಮಾನೋತ್ಸವ ನಡೀತಾ ಇದೆ. ಅವರು ಮಾಡಿದ ಅವರ ಗುಣಗಳ ಬಗ್ಗೆ ಒಂದೇ ಶ್ಲೋಕ ಇದ್ದು ನಂದಲ್ಲ ಮಾತ್ರ, ಒಬ್ಬ ಕವಿ ಹೇಳಿದ್ದು, ಅನೇಕ ಬಾರಿ ಹೇಳ್ತಾ ಇರ್ತೀನಿ. ಆ ಶ್ಲೋಕ ಬಹಳ ಮೋಹಕವಾಗಿದೆ, ಅದನ್ನು ಒಂದು ಸಮನ್ವಯ ಮಾಡಿಬಿಡ್ತೀನಿ, ಜಾಸ್ತಿ ಸಮಯ ನಾನು ತಗೊಳ್ಳೋದಲ್ಲ. ನಾನಾಮ್ನಾಯ ಪರಿಶ್ರಮಂ ಕಲಯತಾಂ, ನಾನಾ ಆಮ್ನಾಯ ಪರಿಶ್ರಮಂ ಕಲಯತಾಂ ಶಾಸ್ತ್ರೇಷು ನೈವಾಸ್ತಿಧೀಹಿ, ಸತ್ಯೋರಪ್ಯಣಯೋರ್ದ್ವಯೋ ನ ಸುಲಭ ಸಾಹಿಕ್ಷಿತೌ ಸಾಹಿತಿ, ಅಪ್ಯೇತಾಸು ಸತೀಷು ನಾಸ್ತಿ ವಿನಯ, ವೈರಾಗ್ಯ ಭಕ್ತಿ ಕ್ಷಮಾ ಚಾತುರ್ಯ, ಸಚ ಸಾಚ ಸಾಚ ಸಚ ತಾಶ್ಚ ಆಲಂಬೆ ಖೇಲಂತೆ. ಸ್ವರಸಿ ನೋಡಿ, 4ನೇ ಪಾದ ನೋಡಿ,
ಸಚ ಸಾಚ ಸಾಚ ಸಚ ತಾಶ್ಚ ಆಲಂಬೆ ಖೇಲಂತೆ ಮುಂ. ಸತ್ಯಪ್ರಮೋದ ತೀರ್ಥದಲ್ಲಿ ಸಚ ಸಾಚ ಸಾಚ ಸಚ ತಾಶ್ಚ ಆಲಂಬೆ ಖೇಲಂತೆ ಮುಂ. ಯಾವುದು? ನಾನಾಂನಾಯ ಪರಿಶ್ರಮ. ಏ ವೇದದಲ್ಲಿ ಉಪನಿಷತ್ತಿನಲ್ಲಿ ಎಷ್ಟು ಪರಿಶ್ರಮ! ಸಚ ಆ ಪರಿಶ್ರಮ ಇತ್ತು, ಆಮ್ನಾಯ ಪರಿಶ್ರಮ ಇತ್ತು. ಎಷ್ಟೋ ಜನರಿಗೆ ವೇದ ಪರಿಶ್ರಮ ಇರ್ತದೆ. ಶಾಸ್ತ್ರೇಶು ನೈವಾಸ್ತಿಧೀ, ಶಾಸ್ತ್ರ ಪರಿಜ್ಞಾನ ಇರೋದಿಲ್ಲ. ಇವರಲ್ಲಿ ಎರಡೂ ಇತ್ತು, ವೇದ ಪರಿಶ್ರಮ ಇತ್ತು, ಶಾಸ್ತ್ರ ಜ್ಞಾನ ಇತ್ತು. ಸತ್ಯೋರಪ್ಪನೆಯೋರ್ ದ್ವಯೋಹೋ, ಅವೆರಡೂ ಇದ್ರೂ ಕೂಡ ನ ಸುಲಭ. ಇದು ಸುಲಭ ಅಲ್ಲ. ಇನ್ನೊಂದು ಯಾವುದು? ಸಾಹಿತ್ಯವು ಸಾಹಿತಿ, ಸಾಹಿತ್ಯ ಜ್ಞಾನ, ಸಂಸ್ಕೃತ ಭಾಷಾ ಜ್ಞಾನ, ಅದು ಸುಲಭ ಅಲ್ಲ. ಅದೂ ಇತ್ತು ಅವರಲ್ಲಿ. ಒಂದೊಂದು ಪದಕ್ಕೆ ಪದವಿಭಾಗ ಮಾಡಿ ಅವರ ಅರ್ಥಗಳನ್ನು ಹೇಳ್ತಾ ಇದ್ದರೆ ಎಂಥ ಸಾಹಿತ್ಯ ಜ್ಞಾನ, ಎಷ್ಟು ಭಾಷಾ ಜ್ಞಾನ ಬೇಕು. ಸೋದೆಯಲ್ಲಿ ಚಾತುರ್ಮಾಸ್ಯಕ್ಕೆ ಕೂತಾಗ ನಾನು ಕೇಳಿದ್ದು, ಸೋದೆಯಲ್ಲಿ ಚಾತುರ್ಮಾಸ್ಯಕ್ಕೆ ಕೂತಾಗ ವಾದಿರಾಜ, ಈ ನಾಲ್ಕು ಅಕ್ಷರದ ಮೇಲೆ ವಾದಿರಾಜ ಅನ್ನೋ ಶಬ್ದದ ಮೇಲೆ ಮಧ್ವಮತದ ನವಪ್ರಮೇಯಗಳನ್ನು ಅಲ್ಲಿ ಸಮನ್ವಯ ಮಾಡಿದ್ರಂತ. ಮಧ್ವಮತದ ಒಂಬತ್ತು ರತ್ನಗಳನ್ನು ಅಲ್ಲಿ ಸಮನ್ವಯ ಮಾಡಬೇಕಾದ್ರೆ ಅದು ಎಷ್ಟು ಪಾಂಡಿತ್ಯ ಬೇಕು, ನಮಗೆ ಊಹಿಸಲಿಕ್ಕೆ ಸಾಧ್ಯ ಇಲ್ಲ ಹೇಗೆ ಅಂತ. ಅದು ಏನ್ ಹೇಳಿದ್ರು ಅಂತ ಅನ್ನೋದು ಗೊತ್ತಿಲ್ಲ. ಅದು ಸತ್ಯಾತ್ಮ ತೀರ್ಥರೇ ಬೇಕಾದ್ರೆ ಪುನಃ ಅದನ್ನು ಹೇಳಿಯ ವಾದ್ಯರಾಜ ಅನ್ನೋದ್ರಲ್ಲಿ ಒಂಬತ್ತು ಪ್ರಮೇಯಗಳನ್ನು ಅವರು ಬೇಕಾದ್ರೆ ಸಮನ್ವಯ ಮಾಡಿಬಿಡ್ತಾರೆ. ಅಂಥ ಸಾಹಿತ್ಯ ಜ್ಞಾನ ಅವರಿಗೆ. ಅಪ್ಯೇತಾಸು ಸತೀಶು, ಆಮ್ನಾಯ ಪರಿಶ್ರಮ, ಶಾಸ್ತ್ರ ಪಾಂಡಿತ್ಯ, ಸಾಹಿತ್ಯ ಜ್ಞಾನ ಇಷ್ಟಿದ್ರೂ ಕೂಡ ನಾಸ್ತಿ ವಿನಯ. ಎಷ್ಟೋ ಮಂದಿಯಲ್ಲಿ ವಿನಯ ಇರೋದಿಲ್ಲ, ಒಣ ಗಾಂಭೀರ್ಯ, ಶ್ರೀಮದ್ ಗಾಂಭೀರ್ಯ ಇರ್ತದೆ. ಇವರಲ್ಲಿ ಅದಿದ್ದಿಲ್ಲ, ಶ್ರೀಮದ್ ಗಾಂಭೀರ್ಯ ಅನ್ನೋದಿಲ್ಲ, ಬಹಳ ವಿನಯ. ಅಂಥ ವಿನಯ ಅದರ ಜೊತೆಗೆ ಅದು ಇದ್ರೂ ಕೂಡ ವೈರಾಗ್ಯ ಭಕ್ತಿ ಕ್ಷಮ ಚಾತುರ್ಯ, ವೈರಾಗ್ಯ ಭಕ್ತಿ ಕ್ಷಮ ಚಾತುರಿ ಇದು ಇರೋದಿಲ್ಲ. ಸಚ ಸಹಚ ಸಹಚ ಸಚ ತಾಶ್ಚ, ಆ ಪರಿಶ್ರಮ, ಆ ಸಾಹಿತ್ಯ ಜ್ಞಾನ, ಶಾಸ್ತ್ರ ಪಾಂಡಿತ್ಯ, ವಿನಯ, ವೈರಾಗ್ಯ, ಕ್ಷಮ ಮತ್ತು ಚಾತುರ್ಯ ಇಷ್ಟು ಕೂಡ ಆಲಂಬೆ ಖೇಲಂತೆ ಮುಂ ಅಂತ ಅಷ್ಟು ಅವರಲ್ಲಿ. ಬಹಳ ಅದ್ಭುತವಾದಂಥ. ನಾನು ಮಧುರು ಅವರ ಪರಿಚಯ ಪಡೆದದ್ದು ಹೇಗೆ ಅಂತಂದ್ರೆ, ಸುಮ್ಮನೆ ಒಂದು ಸಭೆ ಆಗ್ತಾ ಇದ್ದಾಗ ಬಂದಿದ್ದೆ. ಸೋನೃತ ದತಿ ವಿಶ್ವಲಹ ಅಂತ ಭಾಗವತದ ಒಂದು ಮಾತು ಬರ್ತಿದೆ ದಶಮ ಸ್ಕಂದದಲ್ಲಿ. ಒಂದಾದ ಮೇಲೆ ಒಂದಾದ ಮೇಲೆ ಕುಂಕಾನ್ ಕುಂಕ ಅರ್ಥ ಹೇಳಿದೆ. ಅವರ ಗುಣಪೂರ್ಣತ್ವ ಪರಿಷ್ಕಾರ ಅದಂತೂ ಬಹಳ ಪ್ರಸಿದ್ಧವಾದ ಅಪೂರ್ವವಾದ ರೀತಿಯಲ್ಲಿ ಗುಣಪೂರ್ಣತ್ವ ಪರಿಷ್ಕಾರ. ಇದನ್ನೆಲ್ಲ ಕೇಳಿ ಆಮೇಲೆ ಸ್ವಲ್ಪ ಜಾಸ್ತಿ ಹೋಗ್ಲಿಕ್ಕೆ ಶುರು ಮಾಡಿದೆ. ಆವಾಗ ಅವರಿಗೆ ಬಹಳ ಅಭಿಮಾನ ಇತ್ತು ನನ್ನ ಮೇಲೆ. ವೈಯಕ್ತಿಕವಾಗಿ ನಂದೊಂದು ಘಟನೆ ಹೇಳ್ತೀನಿ, ಅದು ತಪ್ಪಲ್ಲ ಹೇಳಿದ್ರೆ. ಯಾಕೆಂದ್ರೆ ಪೂರ್ವಾಶ್ರಮದಲ್ಲಿ ನಾವು ಹೇಗಿದ್ವಿ ಅಂತ ಅನೇಕರಿಗೆ ಗೊತ್ತಿದೆ. ಏನಿಲ್ಲ, ತಲೆ ಮೇಲೆ ಇವತ್ತು ಎಲ್ರಿಗೂ ಏನಿರ್ತದೆ ಅದು ಇತ್ತಷ್ಟೇ. ಎಲ್ರಿಗೆಂದ್ರೆ ಪಂಡಿತರಿಗೆಲ್ಲ, ಬೇರೆಯವರಿಗೆ ಲೌಕಿಕರಿಗೆ, ಅದು ನಮ್ಮ ತಲೆ ಮೇಲೂ ಸೇರ್ಕೊಂಡಿತ್ತು ಕೂತ್ಕೊಂಡು. ಒಂದು ದಿವಸ ರಾಯಚೂರಿನಲ್ಲಿ ಭಾಗವತ ಪ್ರವಚನ ನಂದು, ಸತ್ಯಪ್ರಮೋದ ತೀರ್ಥರು ಬಂದಿದ್ರು, ಭಾಗವತ ಪ್ರವಚನ ಮಾಡಿದೆ. ಬಹಳ ಸಂತೋಷಪಟ್ಟು, ಇದು ಅವರ ಔದಾರ್ಯ, ಬಹಳ ಸಂತೋಷಪಟ್ಟರು, ಬಹಳ ಸಂತೋಷಪಟ್ಟರು. ಆಮೇಲೆ ಭಾಗವತ ಪ್ರವಚನ ಎಲ್ಲ ಆಯಿತು, ಮರು ದಿವಸ ಊಟಕ್ಕೆ ಬಾ ಅಂತ ಕರೆದು ಊಟಕ್ಕೆ ಹೋಗಿದ್ದು. ಆ ಊಟಕ್ಕೆ ಹೋದ ದಿವಸ ಬೇಕಾದಷ್ಟು ತುಪ್ಪ ಹಾಕಿದ್ರು, ತಾವೇ ತಂದು ಬಾಟ್ಲಿ ಹಿಡ್ಕೊಂಡು ಅರ್ಧ ಬಾಟ್ಲಿ ತುಪ್ಪ ಸುರಿದು. ಅದೆಲ್ಲ ಆಯಿತು, ಊಟ ಆದ್ಮೇಲೆ ಏಕಾಂತಕ್ಕೆ ಕರೆದ್ರು. ಕರೆದು ಒಂದೇ ಮಾತು ಹೇಳಿದರು, ಎಷ್ಟು ಚಂದ ಹೇಳ್ತೀಯಲ್ಲೋ ಭಾಗವತ ಅಂದ್ರು. ಅವರ ಬಾಯಿಯಲ್ಲಿ ಬಂದು ಇಂಥ ಮಾತು ಒಬ್ರು ಹೇಳ್ಯಾರ, ಅಷ್ಟೆಲ್ಲ ಹೇಳೋದಿಲ್ಲ. ಅಡಿಗೆ ಚೆನ್ನಾಗಿ ಮಾಡಿದ್ರು ಕೂಡ ತಾವಾಗಿ ಎಂದು ಹೇಳೋದಿಲ್ಲ. ಅಕಸ್ಮಾತ್ ಅಡಿಗೆ ಮಾಡೋರು ಹೇಗಿತ್ತು ಅಂತ ಕೇಳಿದ್ರೆ ಪರವಾಗಿಲ್ಲ ಅಂತ. ಅಥವಾ ಇನ್ನೇನಾದ್ರೂ ಹೇಳೋದಾದ್ರೆ ಹಾ ಊಟ ಮಾಡಬಹುದು ಅಂತಾರೆ. ಇನ್ನೂ ಸ್ವಾರಸ್ಯ ಹೇಳ್ತಾರೆ, ಊಟ ಮಾಡ್ಲಾರ್ದಂಗೆ ಏನಿಲ್ಲ ಅಂತ ಬೇರೆ ಅಂತಾರೆ. ಊಟ ಮಾಡ್ಲಾರ್ದಂಗೆ ಏನಿಲ್ಲ, ಚೆನ್ನಾಗಿತ್ತು ಅಂತ ಹೇಳಲಿಕ್ಕೆ ಬಾಯಿ ಬರೋದಿಲ್ಲ. ಚೆನ್ನಾಗಿತ್ತದನ್ನ ಚೆನ್ನಾಗಿತ್ತು ಅಂತ ಹೇಳಬೇಕಾದ್ರೆ ದೊಡ್ಡ ಗುಣ. ನಾವು ಕೇಳಲಿಲ್ಲ ಹೇಳಲಿಲ್ಲ, ಸತ್ಯಪ್ರಮೋದ ತೀರ್ಥರು ತಾವಾಗೆ ಬಂದು ಏಕಾಂತದಲ್ಲಿ ಕರೆದು ಏಕವಚನದಲ್ಲಿ ಮಾತಾಡಿಸಿ, ಅವ್ರು ಏಕವಚನದಲ್ಲಿ ಮಾತಾಡಿಸಿದ್ರು ಅಂತಂದ್ರೆ ದೊಡ್ಡ ಕಿರೀಟ ಇಟ್ಟಂಗೆ, ಅದು ಸುವರ್ಣ ಕಿರೀಟ ಇಟ್ಟಂಗೆ. ಏಕವಚನದಲ್ಲಿ ಮಾತಾಡಿಸಿದ್ರೆ ಭಾರ ಆಗ್ತಿತ್ತು. ಗುರುವಂಟ ಅಂತ ಕರೆದ್ರೆ ಸಂತೋಷ. ಗುರುವಂಟ ಆಚಾರ್ಯ ಅಂದ್ರೆ ಯಾಕೆ ಏನು ಕಾರ್ಯ
ಯಾರೋ ಕೃಷ್ಣಮೂರ್ತಿ ಅಂತ ಹೆಸರು ಕಿಟ್ಟಿ ಅಂತಂದ್ರೆ ಅವನಿಗೆ ಸಂತೋಷ, ಕೃಷ್ಣಮೂರ್ತಿ ಆಚಾರ್ಯ ಅಂತಂದ್ರೆ ಏನಿಯೋ ಅವ್ರು ಅಂಥವ್ರು ಬೇರೆಯವ್ರು ಹೋಗ್ಬೇಕು. ದೇವಚನದಲ್ಲಿ ಮಾತಾಡಿಸಿ ಎಷ್ಟು ಚಂದ ಹೇಳ್ತಿಲ್ಲೋ ಭಾಗವತ, ಇದೇ ಕಿದ್ದು ತಲೆ ಮೇಲೆ ತೆಗೆದುಬಿಟ್ಟು ಒಂದು ಅಷ್ಟೇ ಅಂದ್ರು ತೆಗೆದುಬಿಟ್ಟು ಒಂದು ಅವಶ್ಯ ತೆಗಿತೀನಿ ಸ್ವಾಮಿ ಅಂತಂದ್ರೆ ಮರು ದಿವಸ ಹೋಗಿ ತೆಗೆದೇ ಬಿಟ್ಟೆ ಬಂದೆ. ಬಹಳ ಸಂತೋಷ ಪಟ್ಟು ನೋಡಿದ ಕೂಡಲೇ ಎಷ್ಟು ನಕ್ಕರು ಅಂತಂದ್ರೆ ಹಾದಿ ಜೋರಾಗಿ ನಕ್ಕು ಸೀದ ಹೋದ್ರು. ಎಲ್ಲಿ ಹೋಗ್ತಾರೆ ಇವರು ಅಂತ ನೋಡಿದ್ರೆ ಅವರ ಪುಸ್ತಕ ಅದು ಇದು ಅದರಲ್ಲಿ ಏನೋ ಒಂದಿಷ್ಟು ರೂಪಾಯಿಗಳು ಇಟ್ಟುಕೊಂಡಿದ್ರು, ಅದೆಲ್ಲ ಹುಡುಕಿ ತಂದು ಅಷ್ಟು ರೂಪಾಯಿ ಕೊಟ್ಟು ಇನ್ನೂ ಹೇಳ್ತೀನಿ ನೀವು ಯಾಕೆ ಚಪ್ಪಾಳೆ ತಟ್ಟಬೇಕು. ಇದು ತೆಗಿ ಅಂತಂದ್ರಲ್ಲ, ಇದು ತೆಗಿ ಅಂತಂದ್ರಲ್ಲ, ಅದು ಕೊನೆ ಜುಟ್ಟು ಹೋಗುವಷ್ಟು ಹೋಯ್ತದೆ. ತೆಗೆದುಬಿಡು ಅಂತಂದ್ರೆ ಪೂರ್ತಿ ತೆಗೆದುಬಿಡು ಅನ್ನೋ ಅರ್ಥ ನನಗೂ ಆಗ್ಲಿಲ್ಲ, ಆದ್ರೆ ಯಾವಾಗ ಆಯ್ತು ಆವಾಗ ಗೊತ್ತಾಯ್ತು ಅವ್ರು ಹೇಳಿ ನನಗೆ ಇವ್ರ ಮಾತು ಇಷ್ಟು ಅರ್ಥ ಇದೆ ಇವರೆಂಥ ಋಷಿಗಳು ಅಂತ ನನಗೆ ಗೊತ್ತಾಯ್ತು. ಆದ್ರಿಂದ ನನಗೆ ಬಹಳ ಅಭಿಮಾನ ಬಹಳ ಭಕ್ತಿ ಅಂತಂದ್ರೆ ಇದಕ್ಕೋಸ್ಕರ ಇಂಥ ವಾಕ್ ಸಿದ್ಧಿ ಅವರು ಅಂಥ ರೀತಿ ಅವರ ಮಾತು ಅವರ ಚಾತುರ್ಯ ಅದೆಲ್ಲ ಇದಾದ ಮೇಲೆ ಸ್ವಾರಸ್ಯ ಅಂತಂದ್ರೆ ಅವಾಗೇನೋ ಇತ್ತು ಹೋಯ್ತು ಜುಟ್ಟೊಂದು ಉಳ್ಕೊಂಡಿತ್ತು ಎದು. ಆಮೇಲೆ ತಿರುಪತಿ ಸಭೆ ಆಗ್ತದಲ್ಲ ತಿರುಚಾನೂರು ಸಭಾ, ಅದುವರೆಗೆ ಆಮಂತ್ರಣ ಇದ್ದಿಲ್ಲ. ಅವತ್ತು ಮುದ್ದ ನೋಡ್ತೀನಿ ಆ ಸಲ ಡಿಸೆಂಬರ್ ಟೈಮ್ನಲ್ಲಿ ಒಂದು ಪೋಸ್ಟ್ ಬಂತು ಏನು ಅಂತಂದ್ರೆ ತಿರುಚಾನ್ ಸಭೆಗೆ ಬರಬೇಕು ಅಂತ ಅಲ್ಲಿಂದ ಆಹ್ವಾನ. ಹೇಗೆ ಬಂತು ಎಷ್ಟು ಅಭಿಮಾನ ನೋಡಿ ಅವ್ರು ನಮ್ಮ ಮಾತು ಅಂತ ಕೇಳಿದ್ರು. ಅವ್ರು ನಿಷ್ಠುರತೆ ಅಂತಂದ್ರಲ್ಲ ಇವಾಗ ಇನ್ನೊಬ್ರಿಗೆ ಹಿಂಗೆ ಮಾಡು ಅಂತಂದ್ರೆ ಅಷ್ಟು ಸಂತೋಷ ಪಡ್ತಿದ್ರು ಅವರು ಅವರ ಮಾತು ಕೇಳಿದರೆ ಅಂಥ ಅಭಿಮಾನ ಆ ನಿಷ್ಠುರತೆ. ಒಂದ್ಸಲ ಗೀತಾ ಭಾಷೆ ಪ್ರಿಂಟ್ ಆದಾಗ ತಗೊಂಡು ಹೋಗಿ ಕೊಟ್ಟೆ, ಕೆ ಟಿ ಪಾಂಡಂಗೆ ಅವ್ರು ಕೊಟ್ಟಿದ್ರು ತಗೊಂಡು ಹೋಗು ಅಂತ. ಹಿಂಗೆ ತೆಗೆದು ಕೂಡಲೇ ಅಲ್ಲಿ ಮುನ್ನುಡಿ ಇತ್ತು, ಇದೇನೋ ಇದು ಅಂತ ಕೇಳಿದ್ರು. ಏನು ಸ್ವಾಮಿ ಗೀತಾ ಭಾಷ್ಯ ಅಲ್ಲೋ ಇದೇನೋ ಇದು ಅಂತಾರೆ. ಏನು ಇಂಗ್ಲಿಷ್ ಮುನ್ನುಡಿ ಯಾಕೆ ಹಾಕಿದ್ದೀರಿ ಅಂತ ಅವರ ಅಭಿಪ್ರಾಯ. ಆ ಇಂಗ್ಲಿಷ್ ಅನ್ನೋ ಶಬ್ದ ಬಾಯಿಲಿ ಹೇಳ್ತಿದ್ದೀರಿ, ಇಂಗ್ಲಿಷ್ ಅನ್ನೋ ಶಬ್ದನೇ ಬಾಯಿಲಿ ಹೇಳ್ತಿದ್ದೆ. ಅದು ಹೇಳಿದ್ರೆ ಇಲ್ಲಿ ಮೈಗೆ ಹಾಕ್ತೀನೋ ಅಂತ ಹಾಗೆ ಇಂಗ್ಲಿಷ್ ಅನ್ನೋ ಶಬ್ದನೂ ಸಹಿತ ಹೇಳ್ತಿದ್ದಿಲ್ಲ. ಇದೇನಿದು ಇದೇನಿದು ಅಂತಾರೆ. ಏನು ಅಂತ ನೋಡ್ತೀರಿ ಇದೋ ಇದು ಅಂತಂದ್ರೆ ಗೊತ್ತಾಯ್ತು. ಈಗ ಬಹಳ ಆಶ್ಚರ್ಯ ಪಡ್ತಾರೆ ಈಗ ಯಾಕೆಂತಂದ್ರೆ ಈಗ ಅಂಥ ಕಾಲ ಇಲ್ಲ. ಆದ್ರೆ ಅವ್ರಿಗೆ ಎಷ್ಟು ಅದರ ದೀಕ್ಷೆ ಹೇಗಿತ್ತು ಅಂತನ್ನೋದನ್ನ ನಾನು ಅರ್ಥ ಮಾಡ್ಕೊಂಡಿದ್ದೆ. ಆ ಥರದ್ದು ಈ ಇಷ್ಟು ಒಳ್ಳೆ ಗೀತಾ ಭಾಷೆಗೆ ಇದನ್ನ ಯಾಕೆ ಸೇರಿಸಿದ್ರಿ ಅಂತ, ಆ ಥರ ಈ ಭಾಷೆ ಯಾಕೆ ಸೇರಿಸಿದ್ರಿ ಅಂತ ಅನ್ನುವಂಥ ಮಾತಾಡ್ತಾ ಇದ್ರು. ಬಹಳ ಅಭಿಮಾನ, ಅಷ್ಟೇ ಔದಾರ್ಯ. ಸುಮ್ಮನೆ ಒಂದು ಪೇಜಾವರ ಸ್ವಾಮಿಗಳ ಯಾವುದೋ ಒಂದು ಸಭೆಗೆ ಆಮಂತ್ರಣ ಕೊಡ್ಲಿಕ್ಕೆ ಒಬ್ರು ಪಂಡಿತರನ್ನ ಕಳಿಸೋದು ರೂಢಿ ಅಂತ ಅವರೆಲ್ಲ ಮಾತಾಡಿದ್ರು. ಆದ್ರೂ ನಾನು ಪಂಡಿತರ ಪರವಾಗಿ ಅಂತ ಹೋಗಿದ್ದೆ. ಮಹಾಸಮಾರಾಧ್ಯ ರಾಣೆಬೆನ್ನೂರಿನಲ್ಲಿ ನಡೀತಾ ಇತ್ತು. ಎಂಥ ಸಾಂಗ್ಲಿ ತಂಬಿಗೆ ಕೊಟ್ಟು ಕಳಿಸಿದ್ರು ಬೆಂಗಳೂರು, ಇದು ಬೆಳ್ಳಿ ತಂಬಿಗೆ ಸಾಂಗ್ಲಿ ತಂಬಿಗೆ ಅಂತ. ಬೆಂಗಳೂರಿನಲ್ಲಿ ಅಂಥದ್ದು ನೋಡ್ಲಿಕ್ಕೆ ಇರೋದಿಲ್ಲ, ಇವತ್ತಿಗೂ ಇಟ್ಟುಕೊಂಡಿದ್ದೀವಿ ಅದನ್ನು ಇವು ಅವ್ರ ನೆನಪಿಗೋಸ್ಕರ ಅಂತದ್ದು ನೋಡಿದಾಗೆಲ್ಲ ನೆನಪು ಆಗ್ತೀನಿ. ಸತ್ಯ ಅಂಥ ಸಾಂಗ್ಲಿ ತಂಬಿಗೆ ಇದಕ್ಕಿಂತಲೂ ಹೇಳಬೇಕು ಅಂತಂದ್ರೆ ಇದಕ್ಕಿದ್ದ ಹಾಗೆ ಒಂದು ದಿವಸ ನಮ್ಮ ಮನೆಗೆ ಒಂದು ಮನಿ ಆರ್ಡರ್ ಬಂತು. ಮನಿ ಆರ್ಡರ್ ಅಂದ್ರೆ ಇದೇನು ಮನಿ ಆರ್ಡರ್ ಯಾಕೆ ಬರ್ತದೆ? ಬ್ಯಾಂಕ್ ಇತ್ತು, ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಏನು ನೋಡಿದ್ರೆ ಮನಿ ಆರ್ಡರ್. ಅದು ಉತ್ತರಾದಿ ಮಠದಿಂದ ಬಂದಿದೆ, ಬೆಂಗಳೂರು ಬಸವನಗುಡಿ ಉತ್ತರಾದಿ ಮಠದಿಂದ ಮನಿ ಆರ್ಡರ್. ಕೊನೆಗೆ ಗೊತ್ತಾಯ್ತು ಯಾರ್ಯಾರು ಪಂಡಿತರು ಅಂತಿದ್ದಾರೆ ಅವರಿಗೆಲ್ಲ ಪ್ರತಿ ತಿಂಗಳು ಮನಿ ಆರ್ಡರ್ ಮೂಲಕವಾಗಿ ಸಂಭಾವನೆ ಕೊಡೋ ವ್ಯವಸ್ಥೆ ಮಾಡಿದ್ರು. ಆವಾಗ ಅದೆಲ್ಲ ಗೊತ್ತಿರಬಹುದು ಜನರಿಗೆ. ಪ್ರತಿ ತಿಂಗಳು ನನಗೆ ಉತ್ತರಾದಿ ಮಠದಿಂದ ಸಂಭಾವನೆ ಬರ್ತಾ ಇತ್ತು. ನಾನೇನು ಹೋದವನಲ್ಲ ಕೇಳಿದವನಲ್ಲ, ಎಂಥ ಅಭಿಮಾನ ಪಾಂಡಿತ್ಯದ ಮೇಲೆ. ಇದೆಲ್ಲ ಅವರ ಗುಣಗಳು. ಹಿಂಗೆ ಹೇಳ್ತಾ ಹೋದ್ರೆ ಈ ಸಮುದ್ರದ ನೀರಿರ್ತದ ನೋಡ್ರಿ, ಎಷ್ಟು ಮೋಡ ತೆಗೆದರೂ ಕೂಡ ಸಮುದ್ರದ ನೀರೇನು ಮೊಣಕಾಲ ಮಟ್ಟಕ್ಕೆ ಬರೋದಿಲ್ಲ ಅಂತ ಒಂದು ಗಾದೆ. ಮೋಡ ಎಷ್ಟು ಬೇಕಾದ್ರೂ ಹೀರಿದ್ರು ಸಮುದ್ರದಲ್ಲಿ ನೀರಿದ್ದೇ ಇರ್ತದೆ. ಸತ್ಯಪ್ರಮೋದ ತೀರ್ಥರು ಗುಣಸಾಗರರು, ಅವರ ಯಾರು ಎಷ್ಟು ಹೇಳಿದ್ರೂ ಕೂಡ ಮೊಣಕಾಲ ಮಟ್ಟಕ್ಕೆ ಬರೋದೇ ಇಲ್ಲ ಅಂತ ವ್ಯಕ್ತಿತ್ವ ಶ್ರೀಪಾದಂಗಳವರದ್ದು.
ಇಂಥ ವ್ಯಕ್ತಿಗಳು ಅವರು ತಮ್ಮ ಅವತಾರ ಕಾರ್ಯವನ್ನು ಮುಗಿಸಿ ವೃಂದಾವನಸ್ಥರಾದರು. ಭಾಗವತದಲ್ಲಿ ಒಂದು ಮಾತು ಬರುತ್ತದೆ, ಶ್ರೀಕೃಷ್ಣ ತಾನು ತನ್ನ ಲೋಕಕ್ಕೆ ಹೋದ, ಎಲ್ಲ ಕಾರ್ಯ ಮಾಡಿ ಹೋಗುವಾಗ ಉದ್ಧವ ಕೇಳ್ತಾನೆ, ಕೃಷ್ಣ ನಾವು ದ್ವಾಪರ ಯುಗದವರು ಧನ್ಯರು, ನಿನ್ನ ನೋಡಿದ್ದೀವಿ, ಮುಂದಿನ ಕಲಿಯುಗದವರಿಗೆ ಗತಿ ಏನು ಅಂತ ಕೇಳಿದ್ನು. ಉದ್ಧವ ಕೇಳ್ತಾನೆ ಕೃಷ್ಣನ, ಮುಂದಿನವರಿಗೆ ಗತಿ ಏನು, ನಾವೇನೋ ನಿನ್ನ ನೋಡಿದ್ವಿ, ಮುಂದಿನವ್ರು ಏನ್ ಮಾಡಬೇಕು? ಕೃಷ್ಣ ಹೇಳಿದ, ನೀನೇನ್ ಚಿಂತೆ ಮಾಡಬೇಡ, ನಾನು ನನ್ನಲ್ಲಿರ್ತಕ್ಕಂಥ ಅಂಶವನ್ನೆಲ್ಲ ಆಕರ್ಷಣೆ ಮಾಡಿ ಕಲಾಕರ್ಷಣೆ ಮಾಡಿ ಭಾಗವತದಲ್ಲಿಟ್ಟು ಹೋಗ್ತೇನೆ ಅಂತಂದಂತೆ ಕೃಷ್ಣ. ಅದಕ್ಕೆ ಭಾಗವತವನ್ನ ಶ್ರೀಮದ್ ಭಾಗವತಾಕ್ಷೋಯಂ ಪ್ರತ್ಯಕ್ಷ ಕೃಷ್ಣ ಏವ ಹೀ ಅಂತಾರೆ. ಕೃಷ್ಣ ತನ್ನ ಅಂಶವನ್ನ ಉದ್ಧವನ ಎದುರುಗಡೆ ತೆಗೆದು ಭಾಗವತದಲ್ಲಿಟ್ಟು ಹೋದಂತೆ. ದ್ವಾಪರ ಯುಗದವರಿಗೆ ನಾನಿದ್ದೆ, ಕಲಿಯುಗದವರಿಗೆ ಭಾಗವತ ಅಂತಂದ ಹಾಗೆ. ಸತ್ಯಪ್ರಮೋದ ತೀರ್ಥರು ವೃಂದಾವನಸ್ಥರಾಗುವಾಗ ಶಿಷ್ಯರು ಕೇಳಿರಬೇಕು, ಸ್ವಾಮಿ ನಾವೆಲ್ಲ ನಿಮ್ ಜೊತೆಗಿದ್ವಿ, ಮುಂದಿನವ್ರ ಗತಿ ಏನು ಅಂತ ಕೇಳಿದ್ರೆ, ನನ್ನಲ್ಲಿರ್ತಕ್ಕಂಥ ಎಲ್ಲ ಅಂಶವನ್ನು ತೆಗೆದು ಒಂದು ಕಡೆ ಇಡ್ತೇನೆ ಅಂತ ಸತ್ಯಪ್ರಮೋದ ತೀರ್ಥರಲ್ಲಿ ಇಷ್ಟು ಹೇಳ್ತಾರೆ. ಅದರಿಂದ ಯಾರು ಕೂಡ ಇನ್ನೇನು ಒಂದು ಮಾತು ಬರ್ತದೆ, ರಾಮ ಹುಟ್ಟಿದ ಮೇಲೆ, ರಾಮ ಬಂದ ಮೇಲೆ ದಶರಥನನ್ನ ಎಲ್ಲರೂ ಮರ್ತು ಬಿಟ್ರಂತೆ. ವಿಸ್ಮಾರಿತಾವಯಂ ಮಹಾರಾಜಂ ದಶರಥಂ ರಾಮೇಣ ಅಂತ, ರಾಮ ಬಂದು ನಮಗೆ ದಶರಥನನ್ನ ಮರಿಸಿಬಿಟ್ಟ. ಒಳ್ಳೆ ಮೇಷ್ಟ್ರು ಹೊರಗಡೆ ಬಂದಾಗ, ಒಬ್ರು ಅಪಾಯಿಂಟ್ ಆಗಿ ಬಂದಾಗ ಹಳೆ ಮೇಷ್ಟ್ರನ್ನ ಮರ್ತು ಬಿಡ್ತಾರೆ, ಹಳೆ ಮೇಷ್ಟ್ರನ್ನ ಮರಿತಾರೆ ಹೊಸ ಮೇಷ್ಟ್ರ ಅಪಾಯಿಂಟ್ಮೆಂಟ್ ಆದ್ರೆ. ಅದೇ ಸ್ವಲ್ಪ ಕಳಪೆ ಮೇಷ್ಟ್ರ ಬಂದ ಅಂತಂದ್ರೆ ಅವರೇ ವಾಸಿ ಅಂತ ಅನ್ನುವಂಗ, ಅವರೇ ವಾಸಿ ದಿನ ಅವ್ರು ನೆನಪು ಬರ್ತದೆ ಯಾವಾಗ ಕಳಪೆ ಮೇಷ್ಟ್ರ ಬಂದ್ರೆ. ಹೊಸ ಮೇಷ್ಟ್ರ ಬಂದ ಅಂದ್ರೆ ಹಿಂದಿನವ್ರನ್ನ ಮರ್ತು ಬಿಡ್ತಾರೆ. ಆ ರೀತಿ ವಿಸ್ಮಾರಿತಾವಯಂ ಮಹಾರಾಜಂ ಮಹಾಯತಿಂ ಸತ್ಯಪ್ರಮೋದಂ ಸತ್ಯಾತ್ಮತೀರ್ಥೇನ ಮಹಾರಾಜೇನ ಅಂತ ಆಗಬಾರದು ಅಂತ ಹೇಳಿ ಅವರ ಸ್ಮರಣೆ ಬರಲಿಕ್ಕೋಸ್ಕರ ಮತ್ತೆ ಮತ್ತೆ ಇಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅವ್ರನ್ನಾದ್ರೂ ಮರಿಬೇಡಿ, ನಮ್ಮಿಂದ ಅವರನ್ನು ಮರಿಬೇಡಿ, ಅವರ ಅಂಶವೇ ನಮ್ಮಲ್ಲಿರೋದು ಅಂತ ತೋರಿಸಲಿಕ್ಕೆ ಸತ್ಯಾತ್ಮತೀರ್ಥರು ಇಂಥ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಅವರ ಸ್ಮರಣೆ ಯಾವಾಗಲೂ ಇರಬೇಕು. ಶಿಷ್ಯಾದಿಚ್ಛೇದ ಪರಾಜಯಂ ಅನ್ನುವಂಥ ನ್ಯಾಯದಂತೆ ವಿಶೇಷವಾದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ, ಅದು ಅವರಿಗೆ ಅತ್ಯಂತ ಸಂತೋಷಕರವಾಗಿರ್ತಕ್ಕಂಥದ್ದೇ ಅಂತ ಹೇಳ್ತಾ ನನಗೊಂದು ನಾಲ್ಕು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ರಿಂದ ಸತ್ಯಾತ್ಮ ತೀರ್ಥರಿಗೆ ನಮ್ಮ ವಾಗ್ಜನ್ಮ ಸಾಫಲ್ಯ ಆಗುವ ಹಾಗೆ ಮಾಡಿದ್ರಿ, ಅಸಖ್ಯ ಶಲ್ಯ ಆಗಲಿಲ್ಲ ಅದು ಅಂತ ಅನ್ನೋದನ್ನು ಹೇಳ್ತಾ ನಾಲ್ಕು ಮಾತು ಸೇರಿಸ್ತೀನಿ.